Everybody gets the engine started and roar it. 1, 2, 3. Even children are breaking their piggy banks and donating to this wonderful cause. ಈ ರೀತಿ ಆ ಹೊಳೆ ಹಾಗೆ ಉಳಿಸ್ಕೋಬೇಕು ಅಂದರೆ ಇಲ್ಲಿ ನೆರೆದಿರೋರು ನಮ್ಮ ಕರ್ನಾಟಕದ ಜನತೆ, ತಮಿಳ್ನಾಡಿನವರೆಲ್ಲರೂ ಸೇರಿದ್ರೆ ನಮ್ಮ ಸದ್ಗುರು ಅವರು 242 crore ಸ್ಯಾಪ್ಲಿಂಗ್ಸ್ ನೆಡೋದಕ್ಕೆ 12 years ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಕೈ ಕೂಡಿಸಿದ್ರೆ 12 years ಇಲ್ಲ 3 years ಮಾಡ್ಬೋದು ಅಂತ ನನ್ನ ಭಾವನೆ. ಕಾವೇರಿಯ ನೆಪದಲ್ಲಿ ಸದ್ಗುರುಗಳು ಎಲ್ಲ ಜೀವನದಿಗಳನ್ನು ಉಳಿಸುವಂಥ ಒಂದು ಆಂದೋಲನಕ್ಕೆ, ಸ್ವಾರ್ಥವನ್ನೇ ಸಮಾಜಮುಖಿಯನ್ನಾಗಿ ಮಾಡೋದಕ್ಕೆ, ಯಾವ ಸ್ವಾರ್ಥದಿಂದ ಮರವನ್ನು ಕಡಿದ್ವೋ ಅದೇ ಸ್ವಾರ್ಥ ಮತ್ತೆ ಮರ ಬೆಳೆಸೋದಕ್ಕೆ ನೆರವಾಗಬೇಕು, ಮತ್ತೆ ಕಾವೇರಿ ಜೀವನದಿಯಾಗಿ ಮೈತುಂಬಿ ಹರಿಬೇಕು ಅಂಥೇಳಿ ಈ ಕಾವೇರಿ ಕರೆ ಕೂಗುವಿನ ಆಂದೋಲನದ ನೇತೃತ್ವವನ್ನು ವಹಿಸಿದ್ದಾರೆ. ಅವರಿಗೆ ಶತಶತ ನಮನಗಳನ್ನು ಸಲ್ಲಿಸಿ ನಾನು ಕೂಡ ಆ ತಾಯಿಯ ಮಗ, ನಿಮ್ಮ ಜೊತೆಗಿದ್ದೀನಿ. ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಾರ್ಥಕ ಭಾವ ನನ್ನಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ನಾಡಿನ 6.5 crore ಜನ ಈ ಬಗ್ಗೆ ಗಮನ ಸೆಳೆಯುವಂಥ ಒಂದು ವಿಶೇಷ ಪ್ರಯತ್ನ. ಸದ್ಗುರು ಜಗ್ಗಿ ವಾಸುದೇವ್ ಅವರು ಆ ಮೋಟ್ರ್ ಬೈಕ್ನಲ್ಲಿ ಓಡಾಟ ಮಾಡ್ತಿರೋದನ್ನು ನಾವೆಲ್ಲ ನೋಡಿದ್ದೇವೆ. 24-26 years ತಾರುಣ್ಯದ ಯುವಕರು ಸಹ ಇಷ್ಟು ಶ್ರಮ ವಹಿಸೋಕ್ಕಾಗದೇ ಇರುವಂಥ ದೊಡ್ಡ ಸಾಹಸವನ್ನು ಅವರು ಮಾಡಿರುವಂಥ ಉದ್ದೇಶ ಜನರ ಬೌದ್ಧಿಕ, ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ ಪರಿಹಾರ ನೀಡುವ ಗುರುಗಳು, ಸಮಾಜದಲ್ಲಿ ಒಂದು ಬದಲಾವಣೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಕಾವೇರಿ ಕಾಲಿಂಗ್ ಆಂದೋಲನವೇ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಪರಿಸರ ರಕ್ಷಣೆಯ ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಸಂಪೂರ್ಣ ಸಹಕಾರವನ್ನು ನೀಡೋದಿದೆ. ಕಾವೇರಿ ಮೈದುಂಬಿ ಹರಿಯಲಿ. ಕರ್ನಾಟಕ ತಮಿಳುನಾಡಿನ ಬಾಂಧವ್ಯ ಸುಮಧುರವಾಗಲಿ. I would like to express my absolute gratitude to the Chief Minister for being this supportive in this event and for this cause. I want the people of Karnataka to set this example that we can demonstrate a model which will become a model for the entire tropical world. And this year, I am requesting everybody, this year all the children born in Karnataka, all the girl children, must be named Kaveri. In every home you must utter the name Kaveri.
Because every day you must utter this word, you have forgotten what is the source of your life. Now that the Karnataka government is 100% willing to do what is needed, we are on the path to success. Let's make it happen. We are moving on to Tamil Nadu in the next 2 days, and I'm sure the people of Tamil Nadu will support this even more, because Kaveri drying up is a much bigger issue for Tamil Nadu than for Karnataka.